ಇದು ದುಬೈದಾ? ಮತ್ತೆ ಇದಾ ಬ್ಲೂ ಶೀಟ್ ಮತ್ತೆ ಅಲ್ಲಿ ಒಬ್ರು ಯೆಲ್ಲೋ ಕಲರ್ ಒಂದು ನ್ಯಾನೋ ನಿಂತಿದ್ದಾರೆ ಅವರು ಒಂದು ಪ್ರೊಫೆಸರ್ ಕಾಲೇಜ್ ಸೈಟ್ ಅಂತ ಓಕೆ 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 ಸೈಟ್ ಅವರು ಒಂದು ಪ್ರೊಫೆಸರ್ ಹಾಯ್ ಎಲ್ಲರಿಗೂ ಗಂಟೆ 5 ಆಯ್ತು ನಾವು ಇವತ್ತೊಂದು ಸೈಟ್ ನೋಡ್ಲಿಕ್ಕೆ ಬಂದಿದ್ದೇವೆ ಸೈಟ್ ನಮಗಲ್ಲ ನನ್ನ ತಂಗಿಗೆ ಆಯ್ತಾ ಅಂದ್ರೆ ಅವಳು ದುಬೈಯಲ್ಲಿ ಇದ್ದಾಳಲ್ಲ ಸೊ ಅವಳು ಹೇಳ್ತಾ ಇದ್ಲು ಊರಲ್ಲಿ ಯಾವ್ದಾದ್ರು ಸೈಟ್ ಇದ್ರೆ ನೋಡು ಅಂತ ಸುಮಾರು 1 ವರ್ಷ ಆಯ್ತು ಹೇಳಿ ನಾವು ಕೂಡ ಹೀಗೆ ನಮ್ಮ ಪರಿಚಯದವ್ರ ಹತ್ರ ಎಲ್ಲ ಹೇಳಿ ಇಟ್ಟಿದ್ವಿ ಇದ್ರೆ ಹೇಳಿ ಅಂತ ಜಾಗ ಎಲ್ಲ ಅವರಿಗೆ ಒಂದು ಮನೆ ಕಟ್ಟುವ ಆಸೆ ಅಂದ್ರೆ ಅಬ್ರಾಡ್ ಅಲ್ಲಿ ಇದ್ದಾರಲ್ಲ ಊರಿಗೆ ಬರುವಾಗ ಅವರು ರಿಟೈರ್ ಆಗಿ ಬರುವಾಗ ಊರಲ್ಲಿ ಒಂದು ಮನೆ ಎಲ್ಲ ಇರ್ಬೇಕು ಅಂತ ಅವರಿಗೆ ಸಹ ಒಂದು ಆಸೆ ಅಲ್ಲ ಹಾಗೆ ಅವಳು ಕೂಡ ಒಂದು ಸೈಟ್ ಅನ್ನ ಹುಡುಕ್ತಾ ಇದ್ದಾಳೆ ಹಾಗೆ ಒಂದು ಸೈಟ್ ನೋಡ್ಲಿಕ್ಕೆ ಬಂದಿದ್ದೇವೆ ಇವತ್ತು ಹೇಗೆ ಏನು ಅಂತ ಎಲ್ಲ ಅಲ್ಲಿ ಅಲ್ಲಿ ಹೋಗಿ ವಿಚಾರಿಸಿ ನೋಡುವ ಅಂದ್ರೆ ಮಂಗಳೂರು ಸಿಟಿಯಲ್ಲಿ ಒಂದು ಸೈಟ್ ಸಿಕ್ಕಿದ್ರೆ ಒಂದು ಖುಷಿಯ ವಿಚಾರನೆ ಶಾಲೆಗೆ ಮಕ್ಕಳಿಗೆ ಹಾಕ್ಲಿಕ್ಕೆ ಎಲ್ಲ ಹತ್ತಿರ ಆಗ್ತದೆ ಹಾಸ್ಪಿಟಲ್ಸ್ ಎಲ್ಲ ಹತ್ತಿರ ಇದ್ರೆ ಒಳ್ಳೇದಲ್ವಾ ಹಾಗಾಗಿ ಸಿಟಿಯಲ್ಲೇ ಒಂದು ಸೈಟ್ ಅನ್ನ ನಾವು ನೋಡ್ತಾ ಇದ್ದೇವೆ ಈಗ ಸೈಟ್ ಹತ್ರ ಹೋಗಿ ಅಲ್ಲಿ ಹೋಗಿ ಅವರನ್ನ ಭೇಟಿಯಾಗಿ ಮತ್ತೆ ಮುಂದಿನ ಮಾಹಿತಿಯನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ ಸೈಟ್ ಹತ್ರ ಬಂದ್ವಿ ನಾವು ಇದು ಎಲ್ಲಿ ಪ್ಲೇಸ್ ಇದು ದೇರೆಬೈಲ್ ಕಾವೂರ್ ರೋಡ್ ಕಾವೂರ್ ಹತ್ತಿರ ಆಯ್ತಾ ಮುಳ್ಳಕಾಡು ಮುಳ್ಳಕಾಡು ಪ್ಲೇಸ್ ಇಲ್ಲಿ ಮುಳ್ಳಕಾಡು ಅಂತ ಹೇಳ್ತಾರೆ ಇದರ ಒಳಗಿರುದಲ್ಲ ಸೈಟ್ ಅಂದ್ರೆ ಬಹಳಷ್ಟು ಜನ ನೀವು ನೋಡಿರ್ಬೋದು ಇದು ಇದರ ಬಗ್ಗೆ ಇಂಟರ್ವ್ಯೂಸ್ ಎಲ್ಲ ಸುಮಾರು ಬಂದಿದೆ ಮುದ್ರಾನಿ ಹೋಮ್ಸ್ ಅಂತ ನೋಡಿ ಇದ್ರ ಒಳಗೆ ಹೋಗ್ಬೇಕು ಇಲ್ಲಿ ಸೈಟ್ಸ್ ಎಲ್ಲ ಇದೆ ಸುಮಾರು ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಸೈಟ್ಸ್ ಎಲ್ಲ ಇದೆ ನಾವು ಅಲ್ಲಿ ಬುಕ್ಕಿಂಗ್ ಆಫೀಸ್ ಅಂತ ಇದೆ ಅಲ್ಲಿ ಹೋಗಿ ವಿಚಾರಿಸಿ ನೋಡುವ ಸ್ವಲ್ಪ ಇದರ ಬಗ್ಗೆ ಎಲ್ಲ ಸ್ಟಡಿ ಮಾಡಿಯೇ ಬಂದದ್ದು ನಾವು ಅಂದ್ರೆ ಕೆಲವೊಂದು ವಿಡಿಯೋಸ್ ಎಲ್ಲ ಇತ್ತು ಅದನ್ನೆಲ್ಲ ನೋಡಿಯೇ ಸ್ವಲ್ಪ ಇಷ್ಟ ಆಗಿಯೇ ಬಂದದ್ದು ಇನ್ನು ಜಾಸ್ತಿ ಮಾಹಿತಿ ಇವರ ಹತ್ರನೇ ಕೇಳುವ ಹೋಗಿ ನೋಡಿ ಇಲ್ಲೆಲ್ಲ ಸೈಟ್ ತಗೊಂಡು ಕೆಲವೊಂದು ಮನೆ ಆಗಿದೆ ಕೆಲವೊಂದು ಕನ್ಸ್ಟ್ರಕ್ಷನ್ಸ್ ಆಗ್ತಾ ಇದೆ ನೋಡಿ ಎಲ್ಲ ಮನೆ ನೋಡಿ ಚಂದ ಇದೆ ಅಲ್ಲ ನೋಡಿ ಅಲ್ಲಿ ಒಂದು ಆಗಿದೆ ಮನೆ ನೋಡಿ ವಾವ್ ಈ ಕಡೆ ಕೂಡ ಉಂಟು ನೋಡಿ ಎಷ್ಟು ಮನೆ ಆಗಿದೆ ಹಾಗೆ ನೋಡಿ ಇಲ್ಲಿ ಕೂಡ ಉಂಟು ಇದೆಲ್ಲ ಕೆಲವೊಂದು ಮನೆ ಆಗ್ತಾ ಬಂತು ಎಲ್ಲ ಫಿನಿಶಿಂಗ್ ಅಲ್ಲಿ ಇದೆ ಅಲ್ಲ ಆಗ್ಲಿಕ್ಕೆ ಬುಕ್ಕಿಂಗ್ ಆಫೀಸ್ ಇಲ್ಲಿ ಸ್ಟಾಫ್ ಇದ್ರೆ ಅವರ ಜೊತೆ ಹೋಗಿ ಮಾತನಾಡುವ ನಾನು ಆನ್ಲೈನ್ ಅಲ್ಲಿ ತುಂಬಾ ಸರ್ಚ್ ಮಾಡಿ ಇಲ್ಲಿ ಬಂದಿದ್ದೇನೆ ಸೊ ಮುದ್ರಾನಿ ಹೋಮ್ಸ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ನನಗೆ ಖಂಡಿತ ಖಂಡಿತ ನೀವು ಮೇನ್ ದ್ವಾರ ಆಗಿ ಬಂದದಲ್ಲ ಈಗ ಹೌದು ಸೊ ಇಲ್ಲಿಂದ ನೀವು ಎಂಟರ್ ಆದದ್ದು ಸೊ ಇಲ್ಲಿ ಕಮರ್ಷಿಯಲ್ ಪ್ರಾಪರ್ಟಿ ಸಿಗ್ತದೆ ಸೊ ಇದು 40 ಫೀಟ್ ವೈಡ್ ರೋಡ್ ನೀವು ನೋಡುತ್ತಿದ್ದೀರಿ ಇದು ಮೇನ್ ರೋಡ್ ಮತ್ತು ನಿಮಗೆ ಕ್ರಾಸ್ ರೋಡ್ಸ್ ಎಲ್ಲ 30 ಫೀಟ್ ವೈಡ್ ರೋಡ್ ಉಂಟು ನೋಡ್ಬೋದು ಆ್ಯಂಡ್ ದೆನ್ ಇಲ್ಲಿ ಒಂದು ಈಸ್ಟ್ ಗೇಟ್ ಕೂಡ ಉಂಟು ನೀವೀಗ ಬಂದದ್ದು ಎಂಟ್ರಿ ಆದದ್ದು ವೆಸ್ಟ್ ಗೇಟ್ ಅಂತ ಹೇಳಿ ಮೇನ್ ಗೇಟ್ ಹೇಳ್ಬೋದು ಅದಕ್ಕೆ ಮತ್ತೊಂದು ಎಂಟ್ರಿ ಕೂಡ ಉಂಟು ಎಂಟ್ರಿ ಆರ್ ಎಕ್ಸಿಟ್ ಲೇಔಟ್ಗೆ ದಟ್ ಈಸ್ ದಿ ಈಸ್ಟ್ ಗೇಟ್ ಸೊ ಈ ಈ ಮೇನ್ ರೋಡ್ ಇದು ಆ್ಯಕ್ಚುಲಿ ನಿಮಗೆ ಈ ರೋಡ್ ಸ್ಟ್ರೈಟ್ ಹೋದರೆ ಕಾವೂರು ಮಹಾಲಿಂಗೇಶ್ವರ ಟೆಂಪಲಿಗೆ ಕನೆಕ್ಟ್ ಆಗ್ತದೆ ಈಚೆಯಿಂದ ಸಹ ಹೋಗ್ಬೋದು ಕಾವೂರು ಮಹಾಲಿಂಗೇಶ್ವರ ಟೆಂಪಲಿಗೆ ಕನೆಕ್ಟ್ ಆಗ್ತದೆ ಈ ಸೈಡ್ ಹೋದರೆ ಹೆಲಿಪ್ಯಾಡ್ ಗ್ರೌಂಡ್ ಉಂಟು ಮೌಂಟ್ ಕಾರ್ಮೆಲ್ ಸ್ಕೂಲಿಗೆ ಕನೆಕ್ಟ್ ಆಗ್ತದೆ ಜಸ್ಟ್ 850 ಮೀಟರ್ಸ್ ಇಲ್ಲಿಂದ ನೀವು ಹೋದಾಗ ಇದು ಮೌಂಟ್ ಕಾರ್ಮೆಲ್ ಸೆಂಟ್ರಲ್ ಸ್ಕೂಲಿಗೆ ಕನೆಕ್ಟ್ ಆಗ್ತದೆ ಆ್ಯಂಡ್ ದೆನ್ ಇಲ್ಲಿಂದ ನೀವು ಮಹಾಲಿಂಗೇಶ್ವರ ಟೆಂಪಲ್ ಉಂಟಲ್ಲ ಅದರ ಆಪೋಸಿಟಲ್ಲೇ ಬಸ್ ಸ್ಟಾಪ್ ಕೂಡ ಉಂಟು ಸೊ ಹಾಗೆ ನಾವು ಹೇಳೋದು ಲೇಔಟಿಂದ ಜಸ್ಟ್ 100 ಮೀಟರ್ಸ್ ಡಿಸ್ಟೆನ್ಸಲ್ಲಿ ನಿಮಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅವೈಲೇಬಿಲಿಟಿ ಕೂಡ ಉಂಟು ಸೊ ಅದೊಂದು ಮತ್ತೊಂದು ಅಡ್ವಾಂಟೇಜ್ ಆ್ಯಂಡ್ ದೆನ್ ಇದರ ಫೇಸ್ ಬಗ್ಗೆ ಮತ್ತು ಪ್ರಾಪರ್ಟಿ ಸೈಜಸ್ ಬಗ್ಗೆ ಪ್ರೈಸಸ್ ಬಗ್ಗೆ ಇದೆಲ್ಲ ನಿಮಗೆ ಹರ್ಷದ ಬ್ರೀಫ್ ಮಾಡ್ತಾರೆ ಸೊ ಇದು ಫೇಸ್ ಬಂದ್ಬಿಟ್ಟು ಮೂಡದಿಂದ ಅಪ್ರೂವಲ್ ಕೊಡುವಾಗ ಅವರು ನಮಗೆ ಫೇಸ್ ವೈಸ್ ಸೇಲೇಬಲ್ ರೈಟ್ಸ್ ಕೊಟ್ಟಿದ್ದಾರೆ ಸೊ ಇದು ಫೇಸ್ 1 ಅಲ್ಲಿ ರಿಲೀಸ್ ಆಗಿರೋ ಸೈಟ್ಸ್ ಸೊ ಇದು ಫಸ್ಟ್ ಸೇಲ್ ಆಗಿರೋ ಪ್ಲಾಟ್ಸ್ ಇದು ಬಂದ್ಬಿಟ್ಟು ಸೆಕೆಂಡ್ ಫೇಸಲ್ಲಿ ರಿಲೀಸ್ ಆಗಿರೋದು ಸೊ ಇಲ್ಲಿ ನಿಮಗೆ ಎಲ್ಲ 4.45 ಸೆಂಟ್ಸ್ ಇದು ಪ್ಲಾಟ್ಸ್ ಇರೋದು ಇಲ್ಲಿ ಬಂದ್ಬಿಟ್ಟು ನಿಮಗೆ ಎಲ್ಲ 3.34 ಮತ್ತು ಇಲ್ಲಿ ಎಲ್ಲ ಸ್ವಲ್ಪ ಪ್ರೀಮಿಯಮ್ ಪ್ಲಾಟ್ಸ್ ಅಂದರೆ ಎಲೆವೇಟೆಡಲ್ಲಿದೆ ನಿಮಗೆ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿದೆ ಸೊ ಇಲ್ಲಿ ಎಲ್ಲ ಬಂದ್ಬಿಟ್ಟು 4.45 ಸೆಂಟ್ಸ್ ಇದು ಪ್ಲಾಟ್ಸ್ ಇರೋದು ಇಲ್ಲಿ ನಿಮಗೆ 5 ಸೆಂಟ್ಸ್ ಇದೆ ಅವೈಲೇಬಲ್ ಇತ್ತು ಸೊ ಇದೆಲ್ಲ ರೆಡ್ಡಲ್ಲಿ ಏನು ನಿಮಗೆ ಕಾಣಿಸ್ತಾ ಇದೆ ಸೊ ಇದೆಲ್ಲ ಸೋಲ್ಡ್ ಔಟ್ ಪ್ರಾಪರ್ಟೀಸ್ ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿರೋ ಪ್ರಾಪರ್ಟೀಸ್ ಆ್ಯಂಡ್ ದೀಸ್ ಆರ್ ಮೂಡಾ ಆ್ಯಂಡ್ ರೇರಾ ಹೌದು ಮೂಡಾ ಆ್ಯಂಡ್ ರೇರಾ ಅಂದರೆ ರೇರಾ ಅಂದರೆ ರಿಯಲ್ ಎಸ್ಟೇಟ್ ಇದು
ಅದು ಅಥಾರಿಟಿ ಇಂಡಿಯಾದು. ಮೂಡ ಅಂತ ಹೇಳಿದ್ರೆ ಮ್ಯಾಂಗ್ಳೂರ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಹೇಳಿ, ರೇರಾ ಅಂತ ಹೇಳಿದ್ರೆ ಕರ್ನಾಟಕ ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಅಥಾರಿಟಿ ಅಂತ ಹೇಳಿ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಜನರಲ್ ಪಬ್ಲಿಕ್ಗೆ ಪೊಲೀಸ್ ಹೇಗೆ ಇದ್ದಾರೋ ಹಾಗೆ ರಿಯಲ್ ಎಸ್ಟೇಟ್ ಇಂಡಸ್ಟ್ರಿಗೆ ಒಂದು ಪೊಲೀಸ್ ಅಂತ ಹೇಳಿದ್ರೆ ದಟ್ ಇಸ್ ರೇರಾ. ಹಾಗೆ ಮೂಡ ಅಂದ್ರೆ ಅದು ನಿಮ್ಗೆ ಪರ್ಟಿಕ್ಯುಲರ್ಲಿ ಆ ಏರಿಯಾದಕ್ಕೆ ಮಾತ್ರ ಬರುತ್ತೆ. ಈಗ ಬ್ಯಾಂಗ್ಳೂರ್ ಆದ್ರೆ ಬ್ಯಾಂಗ್ಳೂರ್ ಇದು ಬೇರೆನೇ ಇರುತ್ತೆ, ಮ್ಯಾಂಗ್ಳೂರ್ ಬಂದ್ಬಿಟ್ಟು ಮೂಡ ಬರುತ್ತೆ. ಮ್ಯಾಂಗ್ಳೂರು ಸರ್ಟಿಫಿಕೇಟ್ಸ್ ಇದೆ ಎರಡು ಕೂಡ ಸರ್ಟಿಫಿಕೇಟ್. ನಿಮ್ಗೆ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಮ್ಯಾಮ್, ನಮ್ದು ಇದು ಲೇಔಟ್ ಏನಿದೆ ಅಲ್ಲ, ಇದು ನಿಮ್ಗೆ ಮೋಸ್ಟ್ ಆಫ್ ದ ಬ್ಯಾಂಕ್ಸ್ ಅಲ್ಲಿ ಪ್ರಾಜೆಕ್ಟ್ ಪ್ರೀ ಅಪ್ರೂವ್ಡ್ ಬರುತ್ತೆ. ಪ್ರಾಜೆಕ್ಟ್ ಪ್ರೀ ಅಪ್ರೂವ್ಡ್ ಅಂದ್ರೆ ನಮ್ದು ಏನು ಡಾಕ್ಯುಮೆಂಟ್ಸ್ ಇದೆ ಅಲ್ಲ, ಬ್ಯಾಂಕಿನವರು ಆಲ್ರೆಡಿ ವೆರಿಫೈ ಮಾಡಿ, ಸೊ ನಿಮ್ಗೆ ಲೋನ್ ನೀವು ಅಪ್ಲೈ ಮಾಡುದಂತಾದ್ರೆ ಜಸ್ಟ್ ನಿಮ್ಮ ಕ್ರೆಡೆನ್ಶಿಯಲ್ಸ್ ಕೊಟ್ಟು ನಿಮ್ಮ ಸಿಬಿಲ್ ಚೆಕ್ ಮಾಡಿ ನಿಮ್ಗೆ ಇಮಿಡಿಯೇಟ್ಲಿ ಲೋನ್ ಪಾಸ್ ಮಾಡ್ತಾರೆ. ನಿಮ್ಗೆ ತುಂಬಾ ನಮ್ಮದೇ ಡಾಕ್ಯುಮೆಂಟ್ಸ್ ಮತ್ತೆ ಕೊಂಡೋಗಿ ಅಲ್ಲಿ ರೆಫರ್ ಮಾಡಿ ಮತ್ತೆ ಡಾಕ್ಯುಮೆಂಟೇಶನ್ ಎಲ್ಲ ಚೆಕ್ ಮಾಡಿಸಿ ಮಾಡ್ಬೇಕಂತ ಇಲ್ಲ, ನೀವು ನಿಮ್ಮ ಕ್ರೆಡೆನ್ಶಿಯಲ್ಸ್ ಕೊಟ್ರೆ ವಿದಿನ್ ಅ ವೀಕ್ ನಿಮ್ಗೆ ಲೋನ್ ಅಪ್ರೂವಲ್ ಬರ್ತದೆ. ಒಂದು ವಾರದಲ್ಲಿ ಲೋನ್ ಸಿಗುತ್ತೆ. ನೀವು 3 ಸೆನ್ಸ್ ಆದ್ರೆ ಸರ್ ಇಲ್ಲಿ ನೋಡಬಹುದು, ಇಲ್ಲಿ ಎಲ್ಲ ನಿಮ್ಗೆ ಈವನ್ ಪ್ಲಾಟ್ಸ್ ಇದೆ, ಇಲ್ಲಿ ಗ್ರೀನ್ ಇದೆ, ಸೊ ಇಲ್ಲಿ ಅವೈಲೇಬಲ್ ಇದೆ, ಇಲ್ಲಿ ಕೂಡ ನಿಮ್ಗೆ ಅವೈಲೇಬಲ್ ಇದೆ. ಇಲ್ಲಿ ಅಂದ್ರೆ ನಿಮ್ಗೆ 4.454 ಕೂಡ ಇದೆ, 4.8 ಕೂಡ ಇದೆ, 3.89 ಕೂಡ ಇದೆ. ಸೊ ಇಲ್ಲಿ ನಿಮ್ಗೆ ಬೇರೆ ಬೇರೆ ಡೈಮೆನ್ಶನ್ ಅಲ್ಲಿ ಕೆಲವು ಇದೆ ಪ್ಲಾಟ್ಸ್. ಇಲ್ಲಿ ಅಂತಾದ್ರೆ ಇಲ್ಲಿ ಎಲ್ಲ ಈಕ್ವಲ್ ಅಲ್ಲೇ ಇದೆ. ಸೊ ಇನ್ ಕೇಸ್ ನೀವೇನಾದ್ರೂ 6 cents ಆ ತರ ಯೋಚನೆ ಮಾಡ್ತಿದ್ದೀರಾ ಅಂತಾದ್ರೆ ನೀವು ಎರಡು ಪ್ಲಾಟ್ ಅನ್ನ ಕಂಬೈನ್ ಮಾಡಿ ಕೂಡ ಪರ್ಚೇಸ್ ಮಾಡ್ಕೋಬಹುದು. ಆಗ ನಿಮ್ಗೆ ಏನ್ ಅಡ್ವಾಂಟೇಜ್ ಆಗ್ತದೆ ಅಂತಾದ್ರೆ, ನೀವು ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡುವಾಗ ಬಿಟ್ವೀನ್ ನಡುವಲ್ಲಿ ಕನ್ಸ್ಟ್ರಕ್ಷನ್ ಮಾಡಿ ನಿಮ್ಗೆ 3 sides ಅಲ್ಲಿ ಓಪನ್ ಸ್ಪೇಸ್ ಇಟ್ಕೊಳ್ಬಹುದು. ಒಂದು ಲಾರ್ಜರ್ ಪ್ಲಾಟ್ ಮಾಡ್ಬೋದು, ಇನ್ನು ದೊಡ್ಡ ಮನೆ ಬೇಕು, 3.34 cents ಕಡಿಮೆ ಆಯ್ತು ಅಂತ ಹೇಳಿದ್ರೆ ಹೀಗೆ ಬೇಕಿದ್ರೆ ನೀವು ಒಂದು ಆಪ್ಷನ್ ಚೂಸ್ ಮಾಡ್ಬೋದು. ಬೇರೆ ಮತ್ತೆ ಇಲ್ಲಿ ಏನ್ ಅವೈಲೇಬಲ್ ಇತ್ತಲ್ಲ ಸರ್, ಇದು ಆಕ್ಚುಲಿ ಮ್ಯಾನೇಜ್ಮೆಂಟ್ ಸೈಡ್ ಇಂದ ಬ್ಲಾಕ್ ಆಗಿದೆ. ಇದು ಹೀಗೆ ನೋಡೋದಕ್ಕಿಂತ ನಾವು ಸೈಟಿಗೆ ಹೋಗಿ ನೋಡಿದ್ರೆ ಒಳ್ಳೇದಂತ ಅನಿಸ್ತದೆ ನನಗೆ. ಅಲ್ಲ, ಸೈಟಿಗೆ ಹೋಗುವಲ್ಲ. ಓಕೆ, ಬನ್ನಿ ಅಲ್ಲಿ ಹೋಗಿ ನೋಡುವ. ನೋಡಿ, ನಂಗೆ ಮನೆ ಎಲ್ಲ ನೋಡಿ ಖುಷಿ ಆಗ್ತಾ ಉಂಟು, ಮನೆ ಕಟ್ಲಿಕ್ಕೆ ಆಸೆ ಆಗ್ತಾ ಉಂಟು. ಅಲ್ಲ ರೀ, ಹಾ, ಒಂದು ಮನೆ ಬೇಕಲ್ಲ ನಮಗೆ ಸಿಟಿಯಲ್ಲಿ. ಸಿಟಿಯಲ್ಲಿ ಮನೆ ಕಟ್ಟುವುದಂದ್ರೆ ಎಷ್ಟೋ ಜನರ ಕನಸಲ್ಲ. ನಿಮ್ಮ ಕನಸು ಎಂತದ್ದು? ದೇವರ ಇಚ್ಛೆ ಅಲ್ಲ, ನೀವು ಮನಸ್ಸು ಮಾಡಿದ್ರೆ ಆಗ್ತದೆ. ನೋಡುವಲ್ಲ, ನಾವು ಸೈಟಿಗೆ ಬಂದಿದ್ವಿ. ಓ, ಅಲ್ಲಿ ಮರದಲ್ಲಿ ಒಂದು ನವಿಲು ನೋಡಿ, ಚಂದ ಉಂಟಲ್ಲ ಗಂಡು. ಗರಿ ನೋಡಿ ನೋಡಿ, ಇದುವೇ, ಇದು ಖಾಲಿ ಇರುವ ಸೈಟ್ ಅಲ್ಲ. ಇದೆಲ್ಲ ನಿಮ್ಗೆ 3.34 cents ಅಲ್ಲಿ ಇರೋದು. ಸ್ವಲ್ಪ ಅಲ್ಲಿ ಕಾರ್ನರ್ಗೆ ಹೋಗುವಾಗ ನಿಮ್ಗೆ ಆಟ್ ಸೈಟ್ಸ್ ಕೂಡ ಅವೈಲೇಬಲ್ ಉಂಟು. ಇಲ್ಲಿ ನಿಮಗೆ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಆಲ್ರೆಡಿ ಲ್ಯಾಂಡ್ ಇಲ್ಲಿ ಫ್ಲಾಟ್ ಉಂಟು. ಸೊ ನೀವು ಕನ್ಸ್ಟ್ರಕ್ಷನ್ ಮಾಡುದಂತಾದ್ರೆ ಇಮಿಡಿಯೇಟ್ಲಿ ಪ್ಲಿಂತ್ ಹಾಕಿ ಮಾಡಬಹುದು, ಡಿಗ್ಗಿಂಗ್ ಮಾಡಿ. ನೀವು ಪರ್ಟಿಕ್ಯುಲರ್ ಆಗಿ ಹೈಟ್ ಆಗ ಅಥವಾ ಏನಾದರೂ ಎಕ್ಸ್ಕವೇಷನ್ ಮಾಡಬೇಕು ಅಂತ ಇಲ್ಲ. ಅದೇ ನಿಮ್ಗೆ ಆಪೋಸಿಟ್ ಸೈಡ್ ಅಲ್ಲಿ ಕೂಡ ಪ್ಲಾಟ್ಸ್ ಅವೈಲೇಬಲ್ ಇದೆ, ಅದರಲ್ಲಿ ಆದ್ರೆ ನಿಮ್ಗೆ ಹೈಟ್ ಅಲ್ಲಿ ಇದೆ. ಸೊ ನೀವು ಎಕ್ಸ್ಕವೇಷನ್ ರೋಡ್ ಲೆವೆಲ್ಗೆ ಮಾಡಬೇಕಾಗ್ತದೆ ಮಾಡುವಾಗ, ಇಲ್ಲಾಂದ್ರೆ ಕನ್ಸ್ಟ್ರಕ್ಷನ್ ಕೊಡುವಾಗ ನೀವು ನಿಮ್ಮ ಡಿಸೈನ್ ಅನ್ನೇ ಕೆಳಗಡೆ ಬೇಸ್ಮೆಂಟ್ ತರ ಕೊಟ್ಟು ಮಾಡಬಹುದು. ರೇಟ್ ಒಂದೇ ಲೆಕ್ಕವ ಅಲ್ಲಿ ಮತ್ತೆ ಇಲ್ಲಿ? ಹೌದು, ಇಲ್ಲಿ ಅಂದ್ರೆ ನಿಮಗೆ ಎಸ್ಕವೇಷನ್ ಚಾರ್ಜಸ್ ಬರ್ತದೆ ಅಂತ ಸ್ವಲ್ಪ ವಿ ಡೂ ಅ ಲಿಟಲ್ ನೆಗೋಸಿಯೇಷನ್, ಜಾಸ್ತಿ ನೆಗೋಸಿಯೇಟ್ ಮಾಡ್ತೇವೆ. ಇಲ್ಲಿ ನಿಮ್ಗೆ ಆಲ್ರೆಡಿ ರೆಡಿ ಲ್ಯಾಂಡ್ ಸಿಗ್ತದಲ್ಲ, ನಿಮ್ಗೆ ಇಲ್ಲಿ ಜಾಸ್ತಿ ನೆಗೋಸಿಯೇಷನ್ ಆಗುದಿಲ್ಲ. ಓಕೆ, ಇಷ್ಟು ಸೈಜ್ ಈಗ ನಮ್ಗೆ ಅವೈಲೇಬಲ್ ಇದೆ ಅಲ್ಲ ಪರ್ಚೇಸ್ ಮಾಡುದಾದ್ರೆ. ಮತ್ತೆ ನಮ್ಗೆ ಬೇಕಿದ್ರೆ, ಸ್ವಲ್ಪ ಜಾಗ ಜಾಸ್ತಿ ಬೇಕಿದ್ರೆ ಎರಡು ಸೈಟ್ ಅನ್ನ ಬುಕ್ ಮಾಡಬಹುದು. ಹಾಗೆ ಇವಾಗ ಈ ಪ್ಲಾಟ್ಸ್ ಅಲ್ಲಿ ನಿಮ್ಗೆ ಆಲ್ರೆಡಿ ನಮ್ದು ಡ್ರೈನೇಜ್ ಮತ್ತೆ ವಾಟರ್ ಕನೆಕ್ಟಿವಿಟಿ ಅಂಡರ್ಗ್ರೌಂಡ್ ಆಗಿದೆ. ಈಗ ಈ ಪೈಪ್ ಬಂದು ನಿಮಗೆ ಇದು ಡ್ರೈನೇಜ್ ಕನೆಕ್ಷನ್ ಗೆ ಹೋಗ್ತದೆ, ಅದು ನಿಮಗೆ ಮೇನ್ ವಾಟರ್ ಲೈನ್ಗೆ ಹೋಗ್ತದೆ. ಈಗ ಫಂಡಮೆಂಟಲಿ ನಮ್ದು ಬೋರ್ ವಾಟರ್ ಸಪ್ಲೈ ಇದೆ, ನೀವು ಕನ್ಸ್ಟ್ರಕ್ಷನ್ ಮಾಡುವಾಗ ಅದನ್ನ ಯೂಸ್ ಮಾಡ್ಕೋಬಹುದು. ಮತ್ತೆ ನಿಮ್ದು ಕನ್ಸ್ಟ್ರಕ್ಷನ್ ಆದ ಮೇಲೆ ಸೇಮ್ ಲೈನ್ಗೆ ನೀವು ಕಾರ್ಪೊರೇಷನ್ ವಾಟರ್ ಕನೆಕ್ಷನ್ ತಗೊಳ್ಬಹುದು. ಇವರು ರಾಧಿಕಾ ಅಂತ ಹೇಳಿ, ಇವರು ಪ್ರಾಪರ್ಟಿ ಟಾಕ್ ವಿತ್ ರಾಧಿಕಾ ಅಂತ ಯೂಟ್ಯೂಬ್ ಚಾನಲ್ ಅನ್ನ ಹೊಂದಿದ್ದಾರೆ. ಸೊ ಪ್ರಾಪರ್ಟಿ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಶನ್ ಅನ್ನ ಅವರ ಚಾನಲ್ ಅಲ್ಲಿ ಅವರು ಕೊಡ್ತಾರೆ. ಅವರ ಚಾನಲ್ ಅನ್ನ ಒಮ್ಮೆ ನೀವು ವಿಸಿಟ್ ಮಾಡಬಹುದು, ಎಲ್ಲ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಸೀನರಿ ತುಂಬಾ ಚೆನ್ನಾಗಿದೆ ಇಲ್ಲಿ. ಇಲ್ಲಿ ಒಂದು ಮನೆ ಕೂಡ ಉಂಟು.
ಇದೆ, ನಾನು ನೋಡ್ಬೇಕು ಒಳಗೆ ಹೋಗಿ. ಇಲ್ಲಿ ಸೀನರಿ ಬೀಚ್ ವ್ಯೂ ಇದೆ ಅಂತ ಹೇಳ್ತಾ ಇದ್ದಾರೆ. ವಾವ್. ನೋಡಿ, ಇವರೇ ಕಟ್ಟಿರುವಂಥ ಮನೆ ಉಂಟು. ಇವರೇ ಅಂದರೆ ಕ್ಯಾಪಿಟಲ್ ಕನ್ಸ್ಟ್ರಕ್ಷನ್ಸ್ ಅಂತ ಇವತ್ತು ಕಂಪೆನಿ ಹೆಸರು. ಸೊ ಅದರಲ್ಲಿ ಈ ಮನೆಯನ್ನು ಕಟ್ಟಿದ್ದಾರೆ, ಹೇಗಿದೆ ಅಂತ ನೋಡುವ. ಅಂದರೆ ನಾವಿಲ್ಲಿ ಸೈಟ್ ತಗೊಂಡ ನಂತರ ಇವರ ಹತ್ರ ಹೇಳಿದರೆ, ಅವರಿಗೆ ನಾವು ಡಿಸೈನ್ ಹೇಳಿದರೆ ಅವರೇ ಕಟ್ಟಿಕೊಡ್ತಾರೆ, ಅಥವಾ ಹೊರಗೆ ಸಹ ನಾವು ಕೊಡ್ಬೋದು. ಹೇಗೆ ಬೇಕೋ ಆ ರೀತಿ ಮಾಡ್ಬೋದು ನಾವು. ಸೊ ಇವರೇ ಕಟ್ಟಿರುವಂಥ ಒಂದು ಮನೆ ಇದೆ ಅಲ್ವಾ, ಅದನ್ನು ಹೇಗೆ ಕಟ್ಟಿದ್ದಾರೆ ಅಂತ ನೋಡುವ. ಈ ಬ್ಲಾಕಲ್ಲಿ ಆಲ್ಮೋಸ್ಟ್ ಎಲ್ಲ ಸೈಟ್ ಸೇಲ್ ಆಗಿದೆ, ಕೆಲವರು ಮನೆ ಕೂಡ ಕಟ್ಟಿದ್ದಾರೆ. ಹಾಗೆ ಇಲ್ಲಿ ವ್ಯೂ ಅಂತೂ ತುಂಬ ಚೆನ್ನಾಗಿದೆ ಈ ಸೈಡಲ್ಲಿ, ಈ ಬ್ಲಾಕಲ್ಲಿ. ನನಗಂತೂ ಈ ಸೈಡಿದು ಸೈಟ್ ತುಂಬಾ ಇಷ್ಟ ಆಯ್ತು, ಆಯಿತಾ. ತುಂಬ ಚಂದವಾದ ವ್ಯೂ ಇದೆ. ಸೊ ನಾವು ಇಲ್ಲಿ ಮೇಲೆ ಹೋಗಿ ನೋಡಿದರೆ ನಮಗೆ ಆ ವ್ಯೂ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಮನೆ ಕೂಡ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಇದನ್ನು ನೋಡಿ ನಮಗೆ ಕೂಡ ಇಲ್ಲಿ ಮನೆ ಕಟ್ಟಬೇಕು ಅಂತ ಮನಸ್ಸಾಗ್ತಿದೆ. ಒಂದು ಸಿಟಿ ಹತ್ರ ಒಂದು ಮನೆ ಇದ್ದರೆ ಒಳ್ಳೆಯದಲ್ಲ. ಮತ್ತು ಇದು ಸಿಟಿ ಅಂತ ಹೇಳಿ ನೀವು ನಾಯ್ಸ್ ಪೊಲ್ಯೂಷನ್ ಉಂಟು, ಇದು ಏರ್ ಪೊಲ್ಯೂಷನ್ ಉಂಟು ಅಂತ ಅಂದ್ಕೊಳ್ಬೇಡಿ. ಫುಲ್ಲು ಗ್ರೀನರಿ ಇದೆ, ಸುತ್ತಲೂ ಗ್ರೀನರಿ ಇದೆ. ಒಂದು ಚೂರು ಗೊತ್ತಾಗೋದಿಲ್ಲ ವೆಹಿಕಲಿದು, ಸೌಂಡೇ ಕೇಳೋದಿಲ್ಲ, ಅಷ್ಟು ಚೆನ್ನಾಗಿದೆ ಹಾಗೆ. ಸೊ ಇಲ್ಲಿ ಮೇಲೆ ಹೋಗಿ ನೋಡ, ನಿಮಗೆ ಗೊತ್ತಾಗ್ತದೆ ನೋಡಿ ಮೇಲೆಯಿಂದ ಯಾವ ರೀತಿ ವ್ಯೂ ಇದೆ ಅಂತ. ಫುಲ್ಲು ಗ್ರೀನರಿ, ಸುತ್ತಲೂ ಗ್ರೀನರಿ, ತುಂಬ ಚೆನ್ನಾಗಿದೆ. ಕೆಲವರು ಹೇಳ್ತಾರಲ್ಲ ಸಿಟಿಯಲ್ಲಿ ಅದು ತುಂಬ ಶಬ್ದ ಎಲ್ಲ ಇರ್ತದೆ, ವೆಹಿಕಲಿದು ಸೌಂಡೇ ಸೌಂಡು ಅಂತ. ಆ ಥರ ಏನೂ ಇಲ್ಲ, ಸೌಂಡ್ ಏನಿಲ್ಲ. ಮತ್ತು ಶಾಲೆ ಕೂಡ ಹತ್ತಿರ ಉಂಟು, ಮೌಂಟ್ ಕಾರ್ಮೆಲ್ ಸ್ಕೂಲ್ ಇದೆ ಅಂತ ಇಲ್ಲೇ ಹತ್ತಿರ. ಹಾಗೆ ಏರ್ಪೋರ್ಟ್ ಕೂಡ ಹತ್ತಿರ, ತುಂಬ ಚೆನ್ನಾಗಿದೆ ಅಲ್ವಾ. ಸೊ ಆಗ ನೋಡಿದ್ದು ನಾವು ಅಲ್ಲಿ ಕೆಳಗಡೆ ಉಂಟು ನೋಡಿ, ಅಲ್ಲಿ ನೋಡಿರುವಂಥ ಸೈಟ್, ಇದು ಮೇಲೆ ಇರುವಂಥ ಸೈಟ್. ಇದು ಜಾಗ ಅಂತೂ ಸೂಪರ್ಬಾಗಿದೆ ನೋಡಿ. ಇಲ್ಲಿ ಪಾರ್ಕ್ ಎಲ್ಲ ಉಂಟು, ಸೀನರಿ ಗೊತ್ತಾಗ್ತದಲ್ಲ ನಿಮಗೆ ನೋಡುವಾಗಲೇ ಗೊತ್ತಾಗ್ತದೆ. ಸೊ ನಿಮಗೆ ಈ ಪೊಲ್ಯೂಷನ್ ಇದು ಏನು ಚಿಂತೆ ಇಲ್ಲ ಇಲ್ಲಿ. ಈಗ ಈ ಮನೆಯನ್ನೆಲ್ಲ ನೋಡಿ ನಮಗೆ ಮನಸ್ಸಾಗಿದೆ ಇಲ್ಲಿ ಒಂದು ಸೈಟ್ ತಗೊಂಡು ಮನೆ ಕಟ್ಟುವ ಅಂತ ಹೇಳಿ. ಲೋನ್ ಕೂಡ ಸಿಗ್ತದಂತಲ್ಲ ಪ್ರಿಯ ಪ್ರೌಡ್, ಒಂದು ವಾರದಲ್ಲಿ ಲೋನ್ ಕೂಡ ಸಿಗ್ತದೆ. ಮತ್ತು ಇದೊಂದು ಮನೆ ಕಾಣ್ತದೆ ನೋಡಿ, ಇದಂತೂ ನನ್ನ ಕನಸಿನ ಮನೆ. ಎಷ್ಟು ಚೆಂದ ಮಾಡಿ ಕಟ್ಟಿದಾರಲ್ಲ, ಒಬ್ಬರು ಡಾಕ್ಟ್ರ್ ಕಟ್ಟಿದಂತೆ ಮನೆ. ಅವರಿಲ್ಲಿ ಎರಡು ಜಾಗ ತೆಗೆದು ಅದನ್ನು ಕಂಬೈನ್ ಮಾಡಿ ಮನೆಯನ್ನು ಕಟ್ಟಿದ್ದಾರೆ. ಇಲ್ಲಿ ಈ ಪ್ಲೇಸಲ್ಲಿ ಎಲ್ಲ ಸೇಲ್ ಆಗಿದೆ ಆಲ್ಮೋಸ್ಟ್ ಸೈಟ್. ಇನ್ನು ಒಂದೇನ ಇದರ ಲಾಸ್ಟಲ್ಲಿ ಒಂದು ಸೈಟ್ ಇದೆ, ನಾಲ್ಕೂವರೆ ಸೆನ್ಸನ್ನು ಹೇಳಿದ್ದು ಸರಿ ನೆನಪಿಲ್ಲ ನನಗೆ. ಇವರಿಗೆ ಈ ಸೈಡಿದು ಸೈಟ್ ತುಂಬ ಖುಷಿ ಆಯಿತು, ನಾಲ್ಕೂವರೆ ಸೆನ್ಸ್ ಇದೊಂದು ಉಂಟಲ್ಲ ಅದನ್ನು ಪರ್ಚೇಸ್ ಮಾಡುವ ಅಂತ ಹೇಳ್ತಾ ಇದ್ದರು, ಹೇಗೂ ಲೋನ್ ಸಿಗ್ತದಲ್ವಾ ಅಂತ. ಹಾಗೆ ಏರ್ಪೋರ್ಟ್ ಹತ್ತಿರ ಇದೆ ಅಂತ ಹೇಳಿದೆ ನೋಡಿ, ನೋಡಿ ಏರೋಪ್ಲೇನ್ ಎಲ್ಲ ಎಷ್ಟು ಹತ್ತಿರದಿಂದ ಕಾಣ್ತದೆ ಅಂತ ಹೇಳಿ. ಇದು ದುಬೈದಾ? ಮತ್ತೆ ಇದಾ ಬ್ಲೂ ಶೀಟ್? ಮತ್ತೆ ಅಲ್ಲಿ ಒಬ್ರು ಯೆಲ್ಲೋ ಕಲರ್ ಒಂದು ನಾನು ನಿಂತಿದ್ದಾರೆ. ವ್ಯೂ ನೋಡಿ ಬ್ಯಾಕ್ ಸೈಡ್ ಚೆನ್ನಾಗಿದೆ. ಫೈನಲಿ ಸೈಟ್ ಎಲ್ಲ ನೋಡಿ ಆಯ್ತು. ನಿಜವಾಗ್ಲು ನಿಜವಾಗ್ಲು ಅಂದ್ರೆ ತುಂಬಾ ತುಂಬಾ ಇಷ್ಟ ಆಯ್ತು ನಮ್ಗೆ. ಇವರಂತೂ ನಾವೇ ತಕೊಳ್ಳುವ ಅಂತ ಹೇಳ್ತಾ ಇದ್ದಾರೆ. ನಾಲ್ಕೂವರೆ ಸೆನ್ಸ್ ಇದು ಜಾಗ ಆಲ್ಮೋಸ್ಟ್ ಎಲ್ಲ ಸೇಲ್ ಆಗಿದೆ ಆಯ್ತಾ, ಡಾಕ್ಟರ್ಸ್ ನವರು. ಹೌದು, ಇನ್ ಸ್ವಲ್ಪ ಇರುದು. ಹಾಗೆ ನಮ್ಗೆ ಒಂದು ಬೇಕಾಗಿತ್ತು ಮೇಲುಗಡೆ, ಅಲ್ಲಿ ಅದು ಫುಲ್ ಸೇಲ್ ಆಗಿದೆ ಅಂತ ಹೇಳಿದ್ರು. ಹಾಗೆ ಒಳ್ಳೆ ಉಂಟು, ನಿಜವಾಗ್ಲೂ ಚೆನ್ನಾಗಿದೆ, ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಹಾಗೆ ನಮ್ಗೆ ಸೀಗ ತೆಗಿಲಿಕ್ಕೆ ಪರ್ಚೇಸ್ ಮಾಡ್ಲಿಕ್ಕೆ ಮನಸ್ಸಾಗಿದೆ. ಅದು ನೋಡ್ಬೇಕು ಈಗ ತಂಗಿ ಹತ್ರ ಹೋಗಿ ಈ ವಿಡಿಯೋನೆಲ್ಲ ಅವಳ ಹತ್ರ ಶೇರ್ ಮಾಡಿ ಅವಳಿಗೆ ಓಕೆ ಅಂತ ಆದ್ರೆ ಅವಳನ್ನ ಕರ್ಕೊಂಡು ಬರ್ತೇನೆ ಇಲ್ಲಿ. ಅವರು ಸಹ ನೋಡಿದ್ರೆ ಖುಷಿ ಆಗ್ಬೋದು ತಕೊಳ್ಳುವ ಅಂತ. ಯಾರಿಗೆ ಸಹ ಇಲ್ಲಿ ಬಂದ ನಂತರ ತಕೊಳ್ಳಿಕ್ಕೆ ಮನಸ್ಸು ಬರ್ತದೆ ಅದಂತೂ ಗ್ಯಾರಂಟಿ. ಅಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಎಲ್ಲ ಒಳ್ಳೊಳ್ಳೆ ಅಂದ್ರೆ ಡಾಕ್ಟರ್ಸ್ನವ್ರು ಇದ್ದಾರೆ ಇಲ್ಲಿ, ಅನ್ನೋದು ಪರ್ಚೇಸ್ ಮಾಡಿದ್ದಾರೆ. ಒಳ್ಳೊಳ್ಳೆ ಪ್ರೊಫೆಷನ್ ಅಲ್ಲಿ ಇದ್ದವರೆಲ್ಲ ಇಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಬಿಸ್ನೆಸ್ ಮ್ಯಾನ್ ಮತ್ತೆ ಅಬ್ರಾಡ್ ಅಲ್ಲಿ ಇದ್ದವರು ಕೂಡ ಪರ್ಚೇಸ್ ಮಾಡಿ ಇಟ್ಟಿದ್ದಾರೆ. ಕೆಲವರು ಲ್ಯಾಂಡ್ ಪರ್ಚೇಸ್ ಮಾಡಿ ಇಟ್ಟಿದ್ದಾರೆ ಇನ್ವೆಸ್ಟ್ಮೆಂಟ್, ಕೆಲವರು ರೀಸೇಲ್ ಎಲ್ಲ ಮಾಡ್ತಾರಲ್ಲ ಹಾಗೆ. ಅಂದ್ರೆ ಈಗ ಇವತ್ತು ಸೈಟ್ ಅಷ್ಟೇ ನಮ್ಗೆ ರೇಟ್ ದೊಡ್ಡದಂತ ಅನಿಸ್ಲಿಲ್ಲ, ಬಟ್ ರೀಸೇಲ್ ಮಾಡುವಾಗ ಅವ್ರು ತುಂಬಾ ರೇಟ್ ಜಾಸ್ತಿ ಹೇಳ್ತಾರೆ. ನಮ್ಗೆ ಅಂದ್ರೆ ರೀಸೇಲ್ ಮಾಡೋ ಉದ್ದೇಶ ಇಲ್ಲ, ನಮ್ಗೆ ಅಂದ್ರೆ ಪರ್ಮನೆಂಟ್ ಒಂದು ತಕೊಳ್ಳುವ ಅಂತ ಹಾಗೆ ಮನಸ್ಸಾಗಿದೆ. ಅದು ಮತ್ತೆ ನೋಡ್ಬೇಕು ಎಂತ ಆಗ್ತದೆ ಅಂತ. ಮೊದ್ಲಿಗೆ ತಂಗಿ ಹತ್ರ ಹೋಗಿ ಡಿಸ್ಕಸ್ ಮಾಡ್ಬೇಕು. ಅವಳು ಓಕೆ ಅಂತ ಹೇಳಿದ್ರೆ ಅವಳನ್ನ ಕರ್ಕೊಂಡು ನೆಕ್ಸ್ಟ್ ನಾನು ಬರ್ತೇನೆ ಇಲ್ಲಿ, ನೆಕ್ಸ್ಟ್ ಏನಾಗ್ತದೆ ಅಂತ ನೋಡ್ಬೇಕು.
ಇಲ್ಲಿ ವಿಸಿಟ್ ಮಾಡಿ ನೆಕ್ಸ್ಟ್ ಡೇ ನನ್ನ ತಂಗಿಯನ್ನು ಕರ್ಕೊಂಡು ಬಂದಿದ್ದೇನೆ ನಾನು. ಸೊ ಅವಳು ಮತ್ತು ಅವಳ ಗಂಡ ಬಂದಿದ್ದಾರೆ. ಸೊ ಹಾಗೆ ಅವರು ಕೂಡ ನೋಡ್ತಾ ಇದ್ದಾರೆ. ಅವ್ರಿಗೆ ಕೂಡ ಇಷ್ಟ ಆಯಿತು ಜಾಗೆ. ಹಾಗೆ ಇವರೆಲ್ಲ ಜಾಗ ಎಲ್ಲ ತೋರಿಸಿ ಎಲ್ಲ ಹೇಳ್ತಾ ಇದ್ದಾರೆ, ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಹಾಗೆ ನಾವು ನೆಕ್ಸ್ಟ್ ಡೇ ಈವ್ನಿಂಗ್ ಬಂದದ್ದು. ಈವ್ನಿಂಗ್ ಇಲ್ಲಿ ಸೀನರಿ ತುಂಬ ಚೆನ್ನಾಗಿ ಕಾಣಿಸ್ತದೆ, ಸನ್ಸೆಟ್ ಎಲ್ಲ. ಹಾಗೆ ಅವ್ರಿಗೆ ಸಹ ಖುಷಿಯಾಗಿದೆ ಜಾಗ ಎಲ್ಲ ನೋಡಿ, ಅಂದರೆ ಸಿಟಿಯಲ್ಲೆಲ್ಲ. ಸೊ ಅದು ಅಮೌಂಟ್ ಇದೆಲ್ಲ ಇನ್ನು ನೋಡಬೇಕಾಗತ್ತೆ, ಅದೆಲ್ಲ ನೋಡಿ ಮತ್ತೆ ಒಂದು ಡಿಸಿಷನ್ ತಗೊಳ್ಳೋದು ಅಂತ. ಹಾಗೆ ನೋಡಬೇಕು, ರೇಟೆಲ್ಲ ಓಕೆ ಅಂತ ಆದರೆ ಇದನ್ನೊಂದು ಫೈನಲೈಸ್ ಮಾಡೋದು ನೋಡಬೇಕು. ಇಲ್ಲಿ ತಗೊಳ್ಳೋದು ಅಂತ, ಮೇಲೆ ತಗೊಳ್ಳೋದು ಅಥವಾ ಕೆಳಗಿನ ಈವನ್ ಸೈಡ್ಸ್ ತಗೊಳ್ಳೋದು ಅಂತ ನೋಡಬೇಕು. ಹಾಗೆ ಮತ್ತು ಇನ್ನು ಸ್ವಲ್ಪನೇ ಸ್ವಲ್ಪ ಸೈಟ್ಸ್ ಬಾಕಿ ಇದೆ. ನಿಮಗೆ ಕೂಡ ಒಂದು ವೇಳೆ ಇಲ್ಲಿ ವಿಸಿಟ್ ಮಾಡಲಿಕ್ಕೆ ಬೇಕಿದ್ರೆ ಅಥವಾ ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕಿದ್ದರೆ ಅವರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೇನೆ, ನೀವು ಬಂದು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಬಟ್ ಸ್ವಲ್ಪವೇ ಸ್ವಲ್ಪ ಸೈಟ್ ಇರೋದು, ಸೊ ಇನ್ನೊಂದು ತಿಂಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಸೇಲ್ ಆಗ್ಬೋದು ಅಂತ ಅನಿಸ್ತದೆ. ಹಾಗೆ ಇಂಟ್ರೆಸ್ಟ್ ಇದ್ದರೆ ಬೇಗ ಬಂದು ನೋಡ್ಬೋದು ನೀವು, ಒಮ್ಮೆ ವಿಸಿಟ್ ಮಾಡಿ ಇಲ್ಲಿ ಬಂದು. ಅಥವಾ ಅವರ ನಂಬರ್ ಬೇಕಿದ್ದರೆ ನನ್ನ ನಂಬರ್ ಕೂಡ ಶೇರ್ ಮಾಡ್ತೇನೆ. ಅವ್ರಿಗೆ ಇಷ್ಟ ಆಗಿದೆ ಪ್ಲೇಸ್. ಸೊ ಇನ್ನು ನೆಕ್ಸ್ಟ್ ಏನಾಗ್ತದೆ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೇನೆ. ಓಕೆ, ಬಾಯ್.